ಹಲೋ ಸ್ನೇಹಿತರೆ, ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಾನಿವತ್ತು ನಿಮಗೆ ಅರಳಿನ ಉಂಡೆ ಹೇಗೆ ಸುಲಭದಲ್ಲಿ ಮಾಡ್ಬೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀವಿ, ಬನ್ನಿ ನೋಡುವ. ಮೊದಲಿಗೆ ನಿಮಗೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಒಂದು ಮಿಕ್ಸರ್ ಜಾರಿಗೆ 3 ಕಪ್ 3 ಕಪ್ ಅರಳನ್ನು ತಗೊಳ್ಬೇಕು. ಆಮೇಲೆ 2 ಏಲಕ್ಕಿ, ಇಡೀ ಏಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ಪೌಡ್ರ್ ಥರ ರುಬ್ಕೊಳ್ಬೇಕು. ನಾನಿಲ್ಲಿ ಇಡೀ ಏಲಕ್ಕಿ ಹಾಕ್ಕೊಳ್ತೀನಿ, ನಿಮಗೆ ಏಲಕ್ಕಿ ಪುಡಿ ಕೂಡ ಯೂಸ್ ಮಾಡಬಹುದು. ಅಂದರೆ ತುಂಬಾ ಪೌಡ್ರ್ ಥರ ಮಾಡ್ಕೊಳ್ಬೇಡಿ, ಅವಾಗ ಚೆನ್ನಾಗಿರಲ್ಲ. ಸ್ವಲ್ಪ ಅಂದರೆ ಒಂದು 5 ಸುತ್ತು ತಿರುಗಿಸಿದರೆ ಸಾಕಾಗುತ್ತೆ, ಯಾಕಂದರೆ ಅದು ಸ್ವಲ್ಪ ಪುಡಿ ಪುಡಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಂಬ ನುಣ್ಣಗೆ ಪೌಡ್ರ್ ಥರ ಮಾಡ್ಕೊಳ್ಬೇಡಿ ಅರಳನ್ನು. ಆಮೇಲೆ ಇದನ್ನು ಸೈಡಲ್ಲಿಡಿ. ಆಮೇಲೆ ಒಂದು ಬಾಣಲಿಗೆ 1/4 ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ತುಪ್ಪ ಅಥವಾ ಎಣ್ಣೆ ಏನೂ ಹಾಕ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೊಳ್ಳಿ. ಈ ಥರ ಹುರ್ಕೊಂಡು ಆದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು, ಯಾಕಂದರೆ ಇದು ಸಿಪ್ಪೆಗಳೆಲ್ಲ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಕೈಗೆಲ್ಲ ತಾಗುತ್ತೆ. ಅದಕ್ಕೋಸ್ಕರ ಸೈಡಲ್ಲಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಆವಾಗ ಅದೇ ಪ್ಯಾನಿಗೆ 2 ಚಮಚದಷ್ಟು ಕಪ್ಪು ಎಳ್ಳು ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ, ಇಲ್ಲಾಂತಂದರೆ ಕರ್ಚಿ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ಥರ ಇದನ್ನು ಕೂಡ ಹುರ್ಕೊಳ್ಬೇಕಾದ್ರೆ ಎಣ್ಣೆ ತುಪ್ಪ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಸೈಡಲ್ಲಿಡಿ. ಆವಾಗ ನಮ್ಮ ಶೇಂಗಾ ಬೀಜ ಸ್ವಲ್ಪ ತಣ್ಣಗಾಯಿತು. ಆವಾಗ ಎಲ್ಲ ಕೂಡ ಸಿಪ್ಪೆಗಳನ್ನೆಲ್ಲ ತೆಗೆದು ರೆಡಿ ಮಾಡಿಟ್ಕೊಳ್ಬೇಕು. ಈ ಥರ ಸಿಪ್ಪೆಗಳೆಲ್ಲ ತೆಗೆದಾದ್ಮೇಲೆ ಮಿಕ್ಸರ್ ಜಾರ್ ಅಥವಾ ಈ ಥರ ಕುಟಾಣಿಯಲ್ಲಿ ಸ್ವಲ್ಪ ಚಚ್ಚಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನೀವು ಮಿಕ್ಸರ್ ಜಾರ್ ಯೂಸ್ ಮಾಡಿದರೆ 1-2 ಸುತ್ತು ತಿರುಗಿದ್ರೆ ಸಾಕಾಗುತ್ತೆ. ಅಥವಾ ನಿಮಗೆ ಡೈರೆಕ್ಟ್ ಶೇಂಗಾ ಬೀಜ ಬೇಕು ಅಂತಾದರೂ ಕೂಡ ಡೈರೆಕ್ಟ್ ಕೂಡ ಹಾಕ್ಕೊಳ್ಬೋದು. ಆವಾಗ ಈ ಕೊಟ್ಟುವ ಕೆಲಸ ಕೂಡ ನಿಮಗೆ ಇರೋದಿಲ್ಲ. ಈ ಥರ ನಾನಿಲ್ಲಿ ಸ್ವಲ್ಪ ಜಜ್ಜಿ ಅದನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳ ಥರ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ ಅಲ್ಲಾದರೆ ತುಂಬ ಜಾಸ್ತಿ ಪೌಡರ್ ಥರ ಆದರೆ ತುಂಬ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಿಮಗೆ ಬಾಯಿಗೆ ಸಿಗಬಾರ್ದು ಅಂತಿದ್ದರೆ ಪೌಡರ್ ಥರ ಕೂಡ ಮಾಡ್ಕೋಬಹುದು. ಆಮೇಲೆ ನಾನು 1 ಪಾತ್ರೆಗೆ 1/4 ಕಪ್ ಆಗುವಷ್ಟು ಬೆಲ್ಲ, ಆಮೇಲೆ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲವನ್ನೆಲ್ಲ ಕರೆಸ್ಕೊಳ್ತಾ ಇದ್ದೇನೆ. ನಿಮಗೆ ಏನಾದರೂ ಕಸ ಕಡ್ಡಿ ಬೆಲ್ಲದಲ್ಲಿ ಇತ್ತು ಅಂತಾದರೆ ಈ ಮೆಥಡನ್ನು ಫಾಲೋ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ನೀವು ಬೆಲ್ಲ ಪಾಕವನ್ನು ಮಾಡ್ಕೋಬೋದು. ನಾನಿಲ್ಲಿ ಕರಗಿಸಿ ಆಮೇಲೆ ಶೋಧಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲಿಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಆಮೇಲೆ 1 ದೊಡ್ಡ ಚಮಚದಷ್ಟು ಗೇರು ಬೀಜ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಹುರ್ಕೊಳ್ಬೇಕು. ಅಂದರೆ ಕಂದು ಬಣ್ಣ ಬರೋ ತನಕ ಹುರ್ಕೊಂಡು ಸಪ್ರೇಟಾಗಿ ಒಂದು ಬೌಲಲ್ಲಿ ತಗೊಳ್ಳಿ. ಆಮೇಲೆ ನಾನಿಲ್ಲಿ ಬೆಲ್ಲದ ನೀರು ಅಂದರೆ ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ದೇನೆ, ಅದನ್ನೆಲ್ಲ ಶೋಧಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಅಂದರೆ ಅದೇ ತುಪ್ಪಕ್ಕೆ ಹಾಕ್ಕೊಂಡು ಇದನ್ನು ಈಗ ಪಾಕ ಬರೆಸ್ಕೊಳ್ತೇನೆ. ಆವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಈ ಮೆಥಡನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಪಾಕವನ್ನು ಡೈರೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಇದನ್ನು ಅಂದರೆ ನೂಲೆಳೆ ಪಾಕದಿಂದ ಸ್ವಲ್ಪ ಜಾಸ್ತಿ ಪಾಕ ಬರೋ ತನಕ ಇದನ್ನು ಬೆಲ್ಲದ ಪಾಕ ಮಾಡಿಕೊಂಡು ಆಮೇಲೆ ನಾವು ಪುಡಿ ಮಾಡಿ ಇಟ್ಟಿರುವಂತಹ ಅರಳು, ಆಮೇಲೆ ಹುರಿದಿಟ್ಟಿರುವಂತಹ ಎಳ್ಳು, ಆಮೇಲೆ ಜಜ್ಜಿ ರೆಡಿ ಮಾಡಿ ಇಟ್ಟಿರುವಂತಹ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಎಲ್ಲ ಕೂಡ ಮಿಕ್ಸ್ ಆಯಿತು ಅನ್ನೋವಾಗ ನಾನಿಲ್ಲಿ ಹುರಿದಿಟ್ಟಿರುವಂತಹ ಗೇರು ಬೀಜವನ್ನು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ತಳ ಬಿಟ್ಟು ಅಂತಂದಾಗ ನಾವು ಸ್ಟವನ್ನು ಆಫ್ ಮಾಡಿ ನಾವು ಉಂಡೆಗಳನ್ನು ಕಟ್ಕೊಳ್ಬೇಕು. ಉಂಡೆಗಳನ್ನು ಕಟ್ಕೊಳ್ಬೇಕಾದ್ರೂ ಕೂಡ ಹಾಗೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ, ಇಲ್ಲಾಂದರೆ ಕೈಗೆ ಬಿಸಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಉಂಡೆಗಳು ಮಾಡುವಾಗ ಕೈಗೆಲ್ಲ ತುಪ್ಪವನ್ನು ಚೆನ್ನಾಗಿ ಸವರ್ಕೊಂಡು ಚೆನ್ನಾಗಿ ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರೆಸ್ ಮಾಡಿ ಉಂಡೆಗಳ ಥರ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ಉಂಡೆ ದೊಡ್ಡ ಉಂಡೆ ಕೂಡ ಮಾಡ್ಕೋಬೋದು, ಹಾಗೆ ಚಿಕ್ಕ ಉಂಡೆ ಕೂಡ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅರಳಿನ ಉಂಡೆ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.